ಶುಭ ಸಂಜೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮುಳಬಾಗಲು ಭಾಗದ ಎಲ್ಲ ಹಿರಿಯ ಮನಸ್ಸುಗಳೇ ವೇದಿಕೆ ಮೇಲೆ ಹಲವಾರು ಜನ ಪ್ರಮುಖರಿದ್ದಾರೆ ವೇದಿಕೆ ಮುಂದೆ ಸಹ ಹಲವಾರು ಜನ ಪ್ರಮುಖರಿದ್ದಾರೆ ನಾನು ಅದಕ್ಕೆ ಯಾವ ಹೆಸರನ್ನು ಇಲ್ಲಿ ಪ್ರಸ್ತಾಪ ಮಾಡಕ್ಕೆ ಹೋಗ್ತಿಲ್ಲ ಮುಖ್ಯವಾಗಿ ಎಲ್ಲರ ಹೆಸರನ್ನು ನಾನು ನೆನಪು ಮಾಡ್ಕೋಬೇಕಾಗುತ್ತೆ ನನ್ನ ಗೆಲುವಿನಲ್ಲಿ ತಮ್ಮೆಲ್ಲರ ಪಾತ್ರ ಇದೆ ಇವತ್ತು ನಾನು ಗೆದ್ದಿಲ್ಲ ತಮ್ಮೆಲ್ಲರೂ ಗೆದ್ದಿದ್ದಾರೆ ಮೊದಲೇ ಹೇಳಿದೆ ಇದೇ ವೇದಿಕೆಯಲ್ಲಿ ಹೇಳಿದ್ದೆ ನಾನು ಯಾರೊಬ್ಬರು ಹೇಳಿದಾಗ ಗೆದ್ರೆ ಗೋಪಾಲ್ ಗೌಡರ ಗೆಲುವು ಸೋತ್ರೆ ನಮ್ಮದು ಅಂತ ಅವತ್ತು ಮಾತಾಡಿದ್ರೆ ಖಂಡಿತವಾಗಿ ಅದು ತಪ್ಪಾಗುತ್ತೆ ಅದು ಇವತ್ತವೆಲ್ಲರೂ ನನಗಿನ್ನೂ ಹೆಚ್ಚು ಈ ಗೆಲುವನ್ನು ಸಂಭ್ರಮಿಸ್ತಿರ್ತಕ್ಕಂಥದ್ದು ನೀವೇನೆ ನನ್ನಷ್ಟೇ ಬದ್ಧತೆಯಿಂದ ಪ್ರತಿಯೊಬ್ಬ ಮತದಾರನನ್ನು ಮುಟ್ಟಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬದಲಾವಣೆ ಜಗದ ನಿಯಮ ಹೊಸಬರಿಗೆ ಅವಕಾಶ ಸಿಗಲಿ ಹೊಸ ಆಲೋಚನೆಗಳು ಹೊಸ ಚಿಂತನೆಗಳು ಬರಲಿ ಗುಂಪುಗಾರಿಕೆಗಳು ಹೋಗಲಿ ಸಾಹಿತ್ಯ ಪರಿಷತ್ತು ಎಲ್ಲರದೂ ಆಗಲಿ ಅಂತಕ್ಕಂಥ ಒಂದು ವಿಷಯವನ್ನು ತಾವು ಮತದಾರರಿಗೆ ಮುಟ್ಟಿಸಿ ಅವರ ಮನಸ್ಸನ್ನು ಗೆದ್ದಿದ್ದೀರಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅತ್ಯಂತ ಆಸಕ್ತಿಯಿಂದ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾನು ಏನೋ ಅಚಾನಕ್ಕಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಬೇಕು ಅಂತಕ್ಕಂಥ ಒಂದು ಆಸೆ ನನ್ನಲ್ಲಿ ಇರಲಿಲ್ಲ ಇಲ್ಲಿ ಹತ್ತಾರು ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗಿದ್ದಂಥ ನನ್ನ ಒಡನಾಟ ಆ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಾಗ ಒಂದು ಕನಸಿತ್ತು ಸಾಹಿತ್ಯ ಪರಿಷತ್ತಲ್ಲಿ ಹಲವಾರು ಬದಲಾವಣೆಗಳನ್ನು ತರಬೇಕಾಗತ್ತೆ ಹೊಸತನ ಬರಬೇಕು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಸಾಹಿತ್ಯ ಪರಿಷತ್ತನ್ನು ಎಲ್ಲರ ಹತ್ತಿರಕ್ಕೂ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾನು ಹೊರಗೆ ಬಂದಾಗ ಹಲವಾರು ಕನ್ನಡ ಪರ ಮನಸ್ಸುಗಳನ್ನು ಸಾಹಿತಿಗಳನ್ನು ಹಿರಿಯರನ್ನು ಮುಖಂಡರನ್ನು ನಾನು ಭೇಟಿಯಾದಾಗ ಹಲವಾರು ಅನಿಸಿಕೆಗಳನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ನಾನು ಅಭ್ಯರ್ಥಿ ಆಗ್ತೇನೆ ಅಂತ ಮೊದಲನೇ ಬಾರಿ ನಾನು ಓಡಾಡೋಕ್ಕೆ ಶುರು ಮಾಡಿದಾಗ ಎ ವಿ ರೆಡ್ಡಿ ಸರ್ ಇರ್ಬೋದು ನಮ್ಮ ಶ್ರೀನಿವಾಸ ಗೌಡರು ಇರ್ಬೋದು ಮುರಳೀಧರ್ ಸರ್ ಇದ್ದರು ಮತ್ತು ಶಂಕರಪ್ಪ ಅವರಿದ್ದರು ಯಾಕಂದರೆ ಶಂಕರಪ್ಪ ಸರ್ ಅವರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಓಡಾಡ್ತಿದ್ರು ಅವರು ಎಲ್ಲರನ್ನ ಕೂಡಿಸಿ ನಿಮ್ಮ ಆದ್ಯತೆ ಏನು ಸಾಹಿತ್ಯ ಪರಿಷತ್ತಲ್ಲಿ ಬದಲಾವಣೆ ತರಬೇಕು ನೀವೆಲ್ಲರೂ ಹಲವಾರು ಕವಲುಗಳಾಗಿ ಹೋದರೆ ಏನೂ ಸಾಧ್ಯ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಯಾರಾದರೂ ಒಬ್ಬ ಅಭ್ಯರ್ಥಿ ಆಗಿ ಅಂತ ಹೇಳಿದಾಗ ಒಂದು ಒಳ್ಳೆಯ ಮನಸ್ಸಿನಿಂದ ನನಗೊಂದು ಶಂಕರಪ್ಪ ಸರ್ ಅವಕಾಶ ಮಾಡಿಕೊಟ್ರು ಆಯಿತು ನೀವು ಅಭ್ಯರ್ಥಿಯಾಗಿ ಸರ್ ನಾವು ನಿಮ್ಮೊಟ್ಟಿಗಿರ್ತೇವೆ ಅಂತ ತದನಂತರದ ದಿನಗಳಲ್ಲಿ ಜೆ ಜಿ ನಾಗರಾಜ್ ಸರ್ ಅವರು ನನಗಿಂತ ಮುಂಚಿತವಾಗಿಯೇ ಸಾಹಿತ್ಯ ಪರಿಷತ್ತಿನಲ್ಲಿ ಬದಲಾವಣೆ ತರಬೇಕು ಅಂತ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಂಥವ್ರು ಅವರು ಯಾಕಂದರೆ ಕಳೆದ ಬಾರಿ ಅಭ್ಯರ್ಥಿ ಆಯ್ಕೆ ಮಾಡ್ಕೊಂಬಂದು ತಮಗೆ ಪರಿಚಯ ಮಾಡಿದವರು ಅವರೇ ಗೆಲ್ಲಿಸಿದವರು ಅವರೇ ತದನಂತರದ ಬೆಳವಣಿಗೆಗಳು ಅವರಿಗೆ ಮನಸ್ಸಿಗೆ ನೋವುಂಟು ಮಾಡಿದಾಗ ಮಾಡಿರ್ತಕ್ಕಂಥ ತಪ್ಪಿನ ಅರಿವಾಗಿ ಬದಲಾವಣೆ ಮಾಡೋಣ ಮುಂದಿನ ಅವಧಿಗೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಸಹ ಒಂದು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ರು ತದನಂತರ ಎಲ್ಲ ಹಿರಿಯರು ಕೂತು ಮಾತನಾಡಿದಾಗ ಒಂದು ಆಲೋಚನೆ ಎಲ್ಲರ ಸಲಹೆ ಬಂತು ಕೂತಂಥ ಹಿರಿಯರು ಒಂದು ಮಾತಾಡೋರು ನಾರಾಯಣ ಸರ್ ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಮೂರು ವರ್ಷದ ಅವಧಿಯಲ್ಲಿ ಅವರು ಶ್ಲಾಘನೀಯ ಕೆಲಸವನ್ನು ಮಾಡೋಗಿದ್ದಾರೆ ಈಗಿರ್ತಕ್ಕಂಥವ್ರಿಗೆ 5 ವರ್ಷದ ದೀರ್ಘಾವಧಿ ಅವಕಾಶ ಸಿಕ್ಕಿತ್ತು ಆಯ್ತು ಇಬ್ಬರಿಗೂ ಅವಕಾಶಗಳು ಸಿಕ್ಕಿದ್ದಾವೆ ಯಾಕೆ ಹೊಸಬ್ರಿಗೆ ಕೊಡಬಾರ್ದು ನೀವು ಅಂತ ಹೇಳಿದಾಗ ಅದನ್ನು ಮುಕ್ತವಾಗಿ ಒಪ್ಕೊಂಡು ನನಗೆ ಅವಕಾಶವನ್ನು ಜೆ ಜಿ ನಾಗರಾಜರು ಮಾಡಿಕೊಟ್ರು ಅದಕ್ಕೆ ನಾನು ಶಂಕರಪ್ಪನವ್ರಿಗಿರ್ಬೋದು ಜೆ ಜಿ ನಾಗರಾಜ್ ಸರ್ ಅವ್ರಿಗಿರ್ಬೋದು ನಾನು ಆಭಾರಿಯಾಗಿರ್ತೇನೆ ಯಾಕೆ ನಾವೆಲ್ಲ ಅಭ್ಯರ್ಥಿಗಳಾದರೆ ಖಂಡಿತ ಇವತ್ತೇನು ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದಕ್ಕಾಗಿ ಈ ಒಂದು ಫಲ ನಮಗೆ ಸಿಕ್ಕಿದೆ ಮುಖ್ಯವಾಗಿ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ನನಗೆ ತುಂಬ ಬದುಕಿನಲ್ಲಿ ದೊಡ್ಡ ಪ್ರೇರಣೆ ಅಂತಂದರೆ ಡಿ ವಿ ಜಿ ಅವರನ್ನು ಮುಳಬಾಗಲಲ್ಲಿ ನಿಂತ್ಕೊಂಡು ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ ನನಗೆ ಹಲವಾರು ಸಾಹಿತಿಗಳನ್ನು ಹಲವಾರು ಮಂದಿ ಸಾಹಿತಿಗಳನ್ನು ಓದ್ಕೊಂಡಿದ್ದಾನೆ ಆದರೆ ನನಗೆ ತುಂಬ ಆಪ್ತರನ್ನಿಸ್ತಕ್ಕಂಥವರು ಡಿ ವಿ ಜಿ ಅವರು ನಾನು ಯಾರ್ಯಾರು ಬುಕ್ ಗಿಫ್ಟ್ ಕೊಡೋದಾರೂ ಡಿ ವಿ ಜಿ ಅವ್ರ ಮಂಕುತಿಮ್ಮನಿಗೆ ಕಗ್ಗನ ಹೆಚ್ಚಿಗೆ ಕೊಡ್ತಕ್ಕಂಥದ್ದು ಯಾಕಂದ್ರೆ ಅದನ್ನೆಲ್ಲ ಬೇಕಾದ್ರೂ ಓದ್ಕೋಬೋದು ಯಾವ ಪದ್ಯ ಬೇಕಾದ್ರೂ ಓದ್ಕೋಬೋದು ಸೊ ಅದ್ಭುತವಾಗಿರ್ತಕ್ಕಂಥ ಮಾತುಗಳು
ಎಷ್ಟೊಂದು ಅರ್ಥಪೂರ್ಣವಾಗಿದೆ. ಉಲ್ಲಾಗೋ ಬೆಟ್ಟದಡಿ, ಒಂದು ಬೆಟ್ಟದ ಮೇಲೆ ಎಲ್ಲ ಒಂದು ಕಡೆಗೆ ಹುಲ್ಲು ಬೆಳ್ಕೊಂಡಿದ್ರೆ ಖಂಡಿತ ಅದು ದನಕರುಗಳಿಗೆ ಆಹಾರ ಆಗಿ ಅದರ ಹಸುವನ್ನು ನೀಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಸಕರುಗಳು ಬೆಟ್ಟದ ಮೇಲೆ ಇರೋಕ್ಕೆ ಸಾಧ್ಯ ಆಗಲ್ಲ. ಹುಲ್ಲಾಗೋ ಬೆಟ್ಟದಡಿ, ಬೆಟ್ಟದ ಕೆಳಗಡೆಗೆ ಏನು ಬೆಟ್ಟಕ್ಕೆ ಹತ್ತಿವೆ ಅಂತಹ ಭಾಗದಲ್ಲಿ ಹುಲ್ಲು ಬೆಳ್ಕೊಂಡಿದ್ರೆ ಅದು ಈ ಹಸುಕರುಗಳಿಗೆ ಹಸುವನ್ನು ನೀಗಿಸೋದಕ್ಕೆ ಸಾಧ್ಯ ಆಗತ್ತೆ. ಮನೆಗೆ ಮಲ್ಲಿಗೆ ಹಾಗೂ ನಮ್ಮ ಇರುವಿಕೆ ಮನೆಯಲ್ಲಿ ಹೇಗಿರಬೇಕು ಅಂತಂದರೆ, ನಾವೆಲ್ಲರೂ ಅಷ್ಟೇ, ಎಲ್ಲರೂ ನಮ್ಮ ಮನೆಗಳಿಗೆ ಹೋಗ್ತೇವೆ. ನಾವು ಮನೆಗೆ ಹೋಗಿದ ತಕ್ಷಣ ನಮ್ಮ ಮಡದಿ ಇರ್ಬೋದು, ಮಕ್ಕಳಿರ್ಬೋದು, ನಮ್ಮ ತಂದೆ ತಾಯಿ ಇರ್ಬೋದು, ಅವ್ರಿಗೊಂದು ರೀತಿಯ ಒಂದು ಒಳಗೆ ನಾವು ಎಂಟ್ರಿ ಆಗಿದ ತಕ್ಷಣ ಅವ್ರ ಖುಷಿ ಇರಬೇಕು. ಎಲ್ಲರಿಗೂ ಒಂದು ಪ್ರೀತಿ ಹಂಚಬೇಕು ನಾವು, ಆ ಒಂದು ಸುವಾಸನೆ, ಪ್ರೀತಿಯ ಸುವಾಸನೆಯನ್ನು ನಾವು ಕೊಡಬೇಕಾಗತ್ತೆ. ನಾವು ಹೋಗಿದ ತಕ್ಷಣ ಮನೆಯಲ್ಲಿ ಯಾರಿಗೂ ಇರುಸುಮುರುಸಾಗಬಾರ್ದು, ನಮ್ಮ ಬರುವಿಕೆಗೆ ಕಾಯ್ತಿರಬೇಕು. ಈ ರೀತಿ ನಮ್ಮ ಬದುಕನ್ನು ಕಟ್ಕೋಬೇಕು. ಸೊ ಮುಖ್ಯವಾಗಿ ಕೊನೆಯ ಸಾಲ, ಎಲ್ಲರೊಳಗೊಂದಾಗೂ ಮಂಕುತಿಮ್ಮ, ಎಲ್ಲರೊಟ್ಟಿಗೆ ಇರಬೇಕು ಅಂತ ಬಂದಿದ್ದಾರೆ. ಖಂಡಿತವಾಗಿ ಕೊನೆಯವರೆಗೂ ನಾನು ಒಂದೇ ಬಾರಿ ಅವಕಾಶ ಕೇಳಿದೆ, ಮತ್ತೊಮ್ಮೆ ಇಲ್ಲಿ ನಾನು ಅದನ್ನು ನೆನಪು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಬದಲಾವಣೆ ಮಾಡಿ ಅಂತ ನಾನು ಮತ ಕೇಳಿದಾಗ ನಾನು ಮತ್ತೊಮ್ಮೆ ನಿಂತ್ಕೊಂಡ್ರೆ ಅದು ಖಂಡಿತವಾಗಿಯೂ ಅಕ್ಷಮ್ಯ ಅಪರಾಧ ಆಗತ್ತೆ. ಒಂದೇ ಬಾರಿಗೆ ಅವಕಾಶ ಕೇಳಿದ್ದಾನೆ, 5 ವರ್ಷದ ನಂತರ ತಮ್ಮೆಲ್ಲರ ಪ್ರೀತಿಯನ್ನು ಗಳಿಸ್ಕೊಂಡು ಖಂಡಿತವಾಗಿಯೂ ನಾನು ಇಲ್ಲಿಂದ ಬಿಟ್ಟು ಹೋಗ್ತಾನೆ. ಒಳ್ಳೆಯ ಕೆಲಸವನ್ನಂತೂ ಖಂಡಿತವಾಗಿ ಮಾಡೋಗ್ತಾನೆ, ಖಂಡಿತವಾಗಿ. ಮುಖ್ಯವಾಗಿ ಮೊನ್ನೆ ನಂಗ್ಲಿ ಚಂದ್ರಶೇಖರ್ ಸರ್ ಫೋನ್ ಮಾಡಿದರು, ಬಂಗಾರಪೇಟೆ ತಲುಪಿದ 3 ದಿನದಿಂದ ಹೀಗೆ ಮಾತಾಡಿದ. ಮೊದಲನೇ ಆದ್ಯತೆ ಏನು ನಿಮ್ಮದು ಅಂತ ಕೇಳೋದು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ತರಬೇಕು ಅಂತಂದೆ. ಅವ್ರು ಹೇಳಿದ್ರು, ನೋಡಿ ಪ್ರತಿಯೊಬ್ಬ ಹಿರಿಯರ ಆಲೋಚನೆಗಳು, ಅವರ ಮಾರ್ಗದರ್ಶನ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ಬೇಕು. ಅವರೊಂದು ಮಾತು ಹೇಳೋರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನೀವು ಕೋಲಾರ ಜಿಲ್ಲೆಯಲ್ಲಿ ಮಾಡಲಿ, ಮಾಡದೆ ಹೋಗಲಿ, ಅದು ಯಾವುದೋ ಒಂದು ಜಿಲ್ಲೆಯಲ್ಲಿ ನಡೆದೇ ನಡೆಯುತ್ತೆ, ಅದ್ರಿಗೆ ಅಷ್ಟಕ್ಕೆ ಅದು ಸಮಸ್ಯೆ ಏನಿಲ್ಲ. ಆದರೆ ಮುಖ್ಯವಾಗಿ ಕೋಲಾರದಲ್ಲಿ ಒಂದು ಗಡಿ ಜಿಲ್ಲೆ, ಇಂಥ ಜಿಲ್ಲೆಯಲ್ಲಿ ಮೊದಲನೇದಾಗಿ ಆಗಬೇಕಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಭವನ ಆಗಬೇಕು. ಮಂಡ್ಯಾಗೆ ಹೋಗು, ಹಾಸನಕ್ಕೆ ಬನ್ನಿ, ನಾನು ಹೋಗಿದ್ದೇನೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಭವನಗಳನ್ನು ಕಟ್ಟಿದ್ದಾರೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನೋಡಿ ಅದನ್ನು. ಮೊದಲನೇ ಆದ್ಯತೆ ನಿಮ್ದು ಅದಾಗಿರಲಿ ಅಂತ ನಿಜವಾಗ ನನಗೂ ಅನ್ನಿಸ್ತು, ನಿಜಾನೇ ಅದು. ಖಂಡಿತವಾಗಿಯೂ ಕೋಲಾರದಲ್ಲಿ ಎಲ್ಲೋ ಕುಮಾರಳ್ಳಿಯಲ್ಲಂತೂ ಮಾಡಿದ್ರೆ ಖಂಡಿತ ಯಾರು ಸಾಹಿತ್ಯಾಸಕ್ಕೆ ರಸದೂರ ಓದೋಕ್ಕೆ ಸಾಧ್ಯ ಆಗೋದಿಲ್ಲ. ಕೋಲಾರದಲ್ಲೇ ಸಾಧ್ಯ ಇರತಕ್ಕಂಥ ಕಡೆ ನಾವು ಒಂದು ನಿವೇಶನವನ್ನು ಪಡಿತಕ್ಕಂಥ ಒಂದು ಪ್ರಯತ್ನ ಮಾಡ್ತೇವೆ. ತದನಂತರ 5 ವರ್ಷಗಳೊಳಗೆ ಭವ್ಯವಾಗಿರ್ತಕ್ಕಂಥ ಸಾಹಿತ್ಯ ಭವನವನ್ನು ಕಟ್ಟಿ ಖಂಡಿತವಾಗಿಯೂ ನಾವು ಹೋಗ್ತೇವೆ. ಏತಕ್ಕಾಗಬೇಕು ಸಾಹಿತ್ಯ ಭವನ, ಪ್ರತಿ ವಾರ ಚಟುವಟಿಕೆಗಳಿರಬೇಕಲ್ಲಿ, ಪ್ರತಿ ವಾರ ಚಟುವಟಿಕೆಗಳಿರಬೇಕು. ಮಕ್ಕಳಿಗಾಗಲಿ, ವಿದ್ಯಾರ್ಥಿಗಳಿಗಾಗಲಿ, ಶಿಕ್ಷಕರಿಗಾಗಲಿ, ಯಾರೊಬ್ಬ ಸಾಹಿತ್ಯ ಬಂದರು, ಕವಿಗಳು ಬಂದರು, ಅಥವಾ ಹಲವಾರು ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳು ಸದಾ ಲವಲವಿಕೆಯಿಂದ 365 ದಿನದಲ್ಲಿ ಬಹುಶಃ ಅಟ್ಲೀಸ್ಟ್ ಒಂದು 1/2 ದಿನಾನ ವಾರದಲ್ಲಿ 1-2 ಕಾರ್ಯಕ್ರಮ ನಿರಂತರವಾಗಿ ನಡೀತಕ್ಕಂಥ ಒಂದು ಸಾಹಿತ್ಯ ಭವನ ನಮ್ಮದಾಗಬೇಕಾಗಿತ್ತು ಮುಖ್ಯವಾಗಿ. ತದನಂತರದ ಆದ್ಯತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬೇಕು, ಅದೂ ಬೇಕು. ಏಕೆಂತಂದರೆ ಈಗಾಗಲೇ ನಾಗರಾಜ್ ಹೇಳಿದರು, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆದರೆ ಬಹುಶಃ ಒಂದು 10 ಕೋಟಿ ವೆಚ್ಚ ಆಗುತ್ತೆ ಕಾರ್ಯಕ್ರಮಕ್ಕೆ. ರಾಜ್ಯದ ಎಲ್ಲ ಭಾಗಗಳಿಂದ ಸರಿಸುಮಾರು 2-3 ಲಕ್ಷ ಜನ ಕೋಲಾರಕ್ಕೆ ಭೇಟಿ ಕೊಡ್ತಾರೆ, ಕೋಲಾರ ಜಿಲ್ಲೆಯ ಪರಿಚಯನ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲನೂ ಉಸ್ತುವಾರಿ ನಡೆಯುತ್ತೆ. ಅದು ದೊಡ್ಡ ಮಟ್ಟದ ಒಂದು, ನಾವು ಅದ್ರ ಬಗ್ಗೆ ಬೇಡ, ನಮ್ಗೆ ಸಮ್ಮೇಳನ ಬೇಕಷ್ಟೇ. ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ, ಮತ್ತೊಂದು ಜಿಲ್ಲಾಡಳಿತ ನೋಡ್ಕೊಳ್ಳುತ್ತೆ, ಸರ್ಕಾರ ಇದೆ, ಕೇಂದ್ರ ಸಾಹಿತ್ಯ ಪರಿಷತ್, ಅದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ. ಆದರೆ ಒಂದು ಸಾಹಿತ್ಯ ಸಮ್ಮೇಳನ ಆಗಬೇಕು. ಕಾರಣ ಏನು ಅಂತಂದರೆ, ಇಲ್ಲಿಯವರೆಗೂ ಈಗಿರ್ತಕ್ಕಂಥ ತಾಲೂಕುಗಳು, ನಮ್ಮ ಜಿಲ್ಲೆಯ ಏನು ತಾಲೂಕುಗಳಿದ್ದಾವೆ, ಯಾವ ತಾಲೂಕಿಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿರ್ತಕ್ಕಂತಹ ಇತಿಹಾಸ ಇಲ್ಲ. 1924 ಹೊಸಕೋಟೆಯಲ್ಲಾಯಿತು, ಇವತ್ತು ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 1984 ಕೈವಾರದಲ್ಲಾಯಿತು, ಇವತ್ತು ಅದು ಚಿಕ್ಕಬಳ್ಳಾಪುರ ಜಿಲ್ಲೆ. ಈಗಿರ್ತಕ್ಕಂಥ ಯಾವುದೇ ತಾಲೂಕಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿಲ್ಲ. ಪ್ರಮುಖವಾಗಿ ಜೋಶಿ ಸರ್ ಬಂದಾಗ ನಾನು ಕೋದಂಡರಾಮ ಸಮಸ್ಯೆ ದೇವಸ್ಥಾನದ ಹತ್ರ ಅದೇ ಕೇಳಿದ್ದೆ. ನಾವೆಲ್ಲ ಇದ್ರು, ಅವತ್ತು ಹರೀಶ್ ಅಣ್ಣವ್ರು ಇದ್ದರು, ಕೆಶಿ ಸರ್ ಇದ್ದರು, ಸುಮಾರು ಜನ ಇದ್ರು. ಅವತ್ತು ಒಂದು ಬೇಡಿಕೆ ಕೊಟ್ಟು, ನಾವೆಲ್ಲ ನಿಮ್ಗೆ ಬೆಂಬಲ ಕೊಡ್ತೇವೆ, ಆದರೆ ನಮಗೆ ಒಂದು ನೀವು ಮಾತು ಕೊಡಿ, ನಿಮ್ಮಿಂದ ನಾವು ಬೇರೆ ಏನೂ ಅಪೇಕ್ಷೆ ಪಡೋದಿಲ್ಲ, ಚುನಾವಣೆಗಾಗಂತೂ ಏನೋ ನಾವು ಯೋಚನೆ ಕೂಡ ಮಾಡೋದಿಲ್ಲ. ನಮಗೆ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕೊಡಿ ಅಂತ ನೆನಪು ಮಾಡಿದ್ವಿ. ಮುರಳೀಧರ್ ಸರ್ ಮುಖಾಂತರನೂ ಅದನ್ನೇ ನಾನು ನೆನಪು ಮಾಡಿದ್ದೆ. ಮಾಗೇರಿ ಇವ್ರ ಮುಖಾಂತರನೂ, ನಾರಾಯಣ ಸ್ವಾಮಿ ಇವ್ರ ಮುಖಾಂತರನೂ ಅದೇ ಮಾಡಿದ್ದೆ. ನಮ್ಗೆ ಯಾರೆಲ್ಲ ಕೇಳಿದ್ರು ಅವ್ರ ಪರ ಸಪೋರ್ಟ್ ಕೊಡಿ ಅಂದಾಗ ನಾವು ಇಡ್ತಾ ಇದ್ದ ಬೇಡಿಕೆ ಒಂದಾನೆ. ಇವರೆಲ್ಲರೂ ಮತ್ತೆ ನಾನು ನೆನಪು ಮಾಡಿದ್ದಾನೆ 2-3 ದಿನದಿಂದ. ಖಂಡಿತವಾಗಿಯೂ ಜೋಶಿ ಸರ್ಗೂ ಅದು ನೆನಪು ಮಾಡ್ಕೊಂಡವ್ರೆ. ನಾನು ಮುರಳೀಧರ್ ಸರ್ ಮುಖಾಂತರ ಮಾತನಾಡಿದಾಗ ಅವ್ರು ಹೇಳಿದ್ರಂತೆ,
ನಿಮ್ಮ ಬೇಡಿಕೆ ನಾನು ಖಂಡಿತವಾಗಿಯೂ ಈಡೇರಿಸ್ತಾನೆ ಅಂತಕಂತ ಒಂದು ಭರವಸೆನ ಸರ್ ಕೊಟ್ಟಿದ್ದಾರೆ ಸೋ ನಮಗೆ ಅಂತ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ಸಂಘಟನೆ ಮಾಡತಕ್ಕಂತ ಭಾಗ್ಯ ಸಿಕ್ಕಲಿ ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತವೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋಗಿ ಅವರನ್ನ ಕೇಳಬೇಕಾಗುತ್ತೆ ಒಂದೆರಡು ವರ್ಷಗಳ ಕಾಲ ನಮಗೂ ಈ ಒಂದು ಸಾಹಿತ್ಯದ ಏನಿದೆ ಇವತ್ತು ಅವಕಾಶ ಏನು ಸಿಕ್ಕಿದೆ ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಕಾರ್ಯಕ್ರಮಗಳ ಸಂಘಟನೆ ಮಾಡ್ಕೊಳ್ತಾ ಅನುಭವವನ್ನು ಪಡ್ಕೊಳ್ತಾ ಒಂದು ಎರಡು ಮೂರು ವರ್ಷಗಳು ಆದ ನಂತರನೇ ಕೊಳ್ಳಿ ಅವರು ನಮಗೆ ಖಂಡಿತವಾಗಿಯೂ ಖಚಿತವಾಗಿ ಸಿಗುತ್ತೆ ಅಂತಕಂತ ಒಂದು ಭರವಸೆ ಸಹ ಇದೆ ಮತ್ತೆ ಮುಖ್ಯವಾಗಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸಬೇಕು ಮಕ್ಕಳಲ್ಲಿ ಬರೀ ಸಮ್ಮೇಳನಗಳನ್ನು ಮಾಡ್ಕೊಂಡಿದ್ರೆ ಸಾಕಾಗಲ್ಲ ಹಲವಾರು ಜನ ಉತ್ತಮ ವಾಗ್ಮಿಗಳಿದ್ದಾರೆ ಓದುಗರಿದ್ದಾರೆ ಸಾಹಿತ್ಯದ ಬಗ್ಗೆ ಮಾತನಾಡತಕ್ಕಂಥವರು ಸಾಹಿತ್ಯದ ಬಗ್ಗೆ ಪ್ರೇರಣೆ ಕೊಡ್ತಕ್ಕಂಥ ಹಲವಾರು ಶಿಕ್ಷಕರು ಉಪನ್ಯಾಸಕರು ಪ್ರಾಧ್ಯಾಪಕರು ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಇಡೀ ಜಿಲ್ಲೆನಲ್ಲಿ ಇವರುಗಳನ್ನೆಲ್ಲ ನಾವು ಗುರುತು ಮಾಡಿಕೊಂಡು ಅವರುಗಳನ್ನು ಪ್ರೌಢಶಾಲಾ ಹಂತಕ್ಕೆ ಕಾಲೇಜುಗಳ ಹಂತಕ್ಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕಳಿಸ್ತಕ್ಕಂಥ ಕೆಲಸವನ್ನು ಸಹ ನಾನು ಮಾಡೋದಕ್ಕೆ ಆಲೋಚನೆ ಮಾಡ್ತೀನಿ ಯಾಕಂದ್ರೆ ನಾನು ಮುಖ್ಯವಾಗಿ ನನಗೆ ಪ್ರೇರಣೆ ಕೊಟ್ಟಿದ್ದು ನಾನು ನ್ಯಾಷನಲ್ ಹೈಸ್ಕೂಲ್ ಎಲ್ದರಲ್ಲಿ ಓದ್ತಿರ್ಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳು ನಡೀತಿತ್ತಲ್ಲ ಸಾಹಿತ್ಯದ ಕಾರ್ಯಕ್ರಮಗಳು ಇವತ್ತು ಬಿ ವಿ ಜಿ ಅವ್ರ ಬಗ್ಗೆ ನಾನು ತುಂಬ ಆಸಕ್ತಿ ಹುಟ್ಟಿದ್ದೆ ಅಲ್ಲಿ ಯಾವುದೋ ಒಂದಿನ ಒಂದು ಕಗ್ಗದ ಬಗ್ಗೆ ಒಬ್ಬ ಶಿಕ್ಷಕರು ಒಬ್ಬ ಅತಿಥಿಗಳು ಬಂದು ಸುಮಾರು ಒಂದು ಗಂಟೆಗಳ ಸುದೀರ್ಘವಾಗಿ ಅವತ್ತು ಮಾತಾಡಿದ್ರು ಈ ರೀತಿ ಪ್ರೇರಣೆ ಹುಟ್ಟಬೇಕು ಮಕ್ಕಳಿಗೆ ನಾವು ಅಲ್ಲಿ ಹೋಗಿ ಅಲ್ಲಿ ಬೀಜ ಹಾಕಿದ್ರೆ ಅದು ಎಮ್ಮರ ಆಗತ್ತೆ ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಮಕ್ಕಳನ್ನು ತಲುಪ್ತಕ್ಕಂಥ ವಿದ್ಯಾರ್ಥಿಗಳು ತಲುಪ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ ಮತ್ತು ಮಕ್ಕಳ ಸಾಹಿತ್ಯ ಸಮ್ಮೇಳನ ಇರ್ಬೋದು ಮಹಿಳಾ ಸಾಹಿತ್ಯ ಸಮ್ಮೇಳನ ಇರ್ಬೋದು ಮತ್ತು ಬಹುಶಃ 5 ವರ್ಷಗಳಲ್ಲಿ ಮುಳಬಾಗಲು ತಾಲೂಕಲ್ಲಿ ಯಾರೂ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಲಿಲ್ಲ ಜಿಲ್ಲಾ ಸಮ್ಮೇಳನ ಕೋಲಾರ ಮುಳಬಾಗಲಲ್ಲಿ ಯಾರು ನೋಡಲಿಲ್ಲ ಖಂಡಿತವಾಗಿಯೂ ಖಂಡಿತವಾಗಿಯೂ ಈ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ಕೋಲಾರದಲ್ಲಿ ನಡೆಯಲ್ಲ ನಮ್ಮ 1ನೇ ಸಾಹಿತ್ಯ ಸಮ್ಮೇಳನ ಕೋಲಾರದಲ್ಲಿ ನಡೆಯಲ್ಲ ಬಹುಶಃ ಯಾವುದೋ ಒಂದು ಕಡೆಗೆ ಇನ್ನು ಕೂತು ಮಾತಾಡ್ತಾವೆ ಇಲ್ಲಿ ಏನು ನಾನು ಈಗಲೇ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ವಿಕೇಂದ್ರೀಕರಣ ಮಾಡ್ತಾ ಒಂದು ಜಿಲ್ಲಾ ಸಮ್ಮೇಳನ ಮುಳಬಾಗಲಲ್ಲಾಗಲಿ ಒಂದು ಶ್ರೀನಿವಾಸಪುರದಲ್ಲಾಗಲಿ ಮತ್ತೊಂದು ಮಾಲೂರಲ್ಲಾಗಲಿ ಇನ್ನೊಂದು KGF ಅಲ್ಲಾಗಲಿ ಇನ್ನೊಂದು ಬಂಗಾರಪೇಟೆಯಲ್ಲಾಗಲಿ ಖಂಡಿತವಾಗಿಯೂ 5 ವರ್ಷಗಳ ಕಾಲನೂ ಜಿಲ್ಲಾ ಸಮ್ಮೇಳನಗಳನ್ನ ಬೇರೆ ಬೇರೆ ತಾಲೂಕುಗಳ ಕೇಂದ್ರ ಸ್ಥಾನದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತವೆ ಎಲ್ಲ ಹೋಬಳಿಗಳಲ್ಲೂ ಪ್ರತಿ ವರ್ಷ ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತವೆ ಮೊನ್ನೆ ನಂಗ್ಲಿಗೆ ಹೋದಾಗ ಒಂದು ಮಾತಾಡಿ ನಂಗ್ಲಿ ಅವರಿಗೆ ನಂಗ್ಲಿ ಇವತ್ತು ನಮ್ಮ ಕರ್ನಾಟಕದ ಹೆಬ್ಬಾಗಿಲಿದ್ದಾಗೆ ಅಲ್ಲಿಂದ ಪ್ರಾರಂಭ ಆಗ್ತದೆ ನಮ್ಮ ಕರ್ನಾಟಕ ನಾನು ಮೊನ್ನೆನೇ ಹೇಳಿದೆ ತಾಲೂಕು ಸಮ್ಮೇಳನಗಳೇನು ನಡೀತವೆ ತಗೊಂಡೋಗಿ ನಂಗ್ಲಿಯಲ್ಲಿ ಮಾಡೋಣ ಒಂದು ಸಮ್ಮೇಳನ ಖಂಡಿತವಾಗಿ ಅಲ್ಲಿ ಮಾಡ್ತವೆ ಒಂದು ಸಮ್ಮೇಳನ ಖಂಡಿತ ಅಲ್ಲಿ ಮಾಡ್ತವೆ ಈ ರೀತಿ ತಾಲೂಕು ಸಮ್ಮೇಳನಗಳು ಹೋಬಳಿಗಳಿಗೆ ಹೋಗಲಿ ಈ ರೀತಿಯ ವಿಕೇಂದ್ರೀಕರಣ ಆಗಬೇಕು ಅಧಿಕಾರ ಯಾವ ರೀತಿ ವಿಕೇಂದ್ರೀಕರಣ ಆಗಬೇಕು ಅಂತ ಮಾತನಾಡ್ತವೆ ಅದೇ ರೀತಿ ಸಾಹಿತ್ಯದ ಚಟುವಟಿಕೆಗಳು ವಿಕೇಂದ್ರೀಕರಣ ಆಗಬೇಕು ಎಲ್ಲ ಕಾರ್ಯಕ್ರಮಗಳು ಕೋಲಾರದಲ್ಲೇ ನಡೆದುಬಿಟ್ರೆ ತಾವೆಲ್ಲರೂ ಬಂದು ಯಾವ ರೀತಿ ಭಾಗವಹಿಸೋದಕ್ಕೆ ಸಾಧ್ಯ ಆಗತ್ತೆ ಈ ನಿಟ್ಟಿನಲ್ಲಿ ಸಮ್ಮೇಳನಗಳ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಆಲೋಚನೆ ಇದೆ ಮತ್ತು ಮುಖ್ಯವಾಗಿ ಈಗಾಗಲೇ ಹೇಳಿದಾಗೆ ಸದಸ್ಯತ್ವದ ಒಂದು ಶುಲ್ಕ ಏನಿದೆ ಖಂಡಿತವಾಗಿ ಅದು ದುಬಾರಿ ಕನ್ನಡದ ಎಲ್ಲ ಮನಸ್ಸುಗಳು ಎಲ್ಲರೂ ಇದಕ್ಕೆ ಒಂದು ಯಾವುದೇ ಇದಿಲ್ಲ ಸದಸ್ಯತ್ವ ಪಡ್ಕೋಬೇಕಾದ್ರೆ ಒಂದು ವಿದ್ಯಾರ್ಹತೆ ಇರಬೇಕು ಮತ್ತೊಂದು ಇನ್ನೊಂದು ಯಾವುದೇ ಇದಕ್ಕೆ ಮಾನದಂಡಗಳಿಲ್ಲ ಎಲ್ಲರೂ ಪಡ್ಕೋ ಕನ್ನಡಿಗರಾಗಿರ್ತಕ್ಕಂಥ ಎಲ್ಲರೂ ಅಕ್ಷರಸ್ಥರಾಗಿರಲಿ ಅನಕ್ಷರಸ್ಥರಾಗಿರಲಿ ಕೃಷಿಕರಿರಲಿ ಮತ್ತೊಬ್ಬರಿರಲಿ ಕೂಲಿ ಕಾರ್ಮಿಕರು ಯಾರು ಬೇಕಾದ್ರೂ ಸದಸ್ಯತ್ವ ಪಡ್ಕೋಬೋದು ಕನ್ನಡಿಗರು ಸೊ ನಿಟ್ಟಿನಲ್ಲಿ ಸದಸ್ಯತ್ವ ಪಡ್ಕೋಬೇಕಾದ್ರೆ ಇವತ್ತು ಇಟ್ಟಿರ್ತಕ್ಕಂಥ ಶುಲ್ಕ ತುಂಬ ದುಬಾರಿ ಇದೆ ಖಂಡಿತವಾಗಿಯೂ ಈ ಶುಲ್ಕವನ್ನು ಆದಷ್ಟು ಖಚಿತವಾಗಿ ಹೇಳ್ತವೆ ನಾನು ಒಬ್ಬನಲ್ಲ ಈಗಾಗಲೇ ಹಲವಾರು ಜಿಲ್ಲಾಧ್ಯಕ್ಷರುಗಳು ಮಾತಾಡ್ಕೊಂಡಿದ್ದಾವೆ ಈಗ ಬರ್ತಾ ನನಗೆ 3 ಗಂಟೆಯಲ್ಲಿ ಪಕ್ಕದ ಜಿಲ್ಲೆ ಕೋಡಿರಂಗಪ್ಪ ಸರ್ ಫೋನ್ ಮಾಡಿದರು ಅವ್ರ ಸ್ನೇಹಿತರು ಬೆಂಗಳೂರಿನವರೊಬ್ಬರು ಫೋನ್ ಮಾಡಿದರು ನಾವೆಲ್ಲ ಈಗಾಗಲೇ ಒಂದು 5-6 ಜನ ಸ್ನೇಹಿತರಾಗಿದ್ದಾವೆ ನಾವೆಲ್ಲ ಬದಲಾವಣೆಗಳು ತರಬೇಕು ಅಂತಕ್ಕಂಥ ಆಲೋಚನೆಗಳು ನಮ್ಮಲ್ಲಿದೆ ಖಂಡಿತವಾಗಿ ಶುಲ್ಕದ ವಿಚಾರದಲ್ಲಂತೂ ಖಚಿತವಾಗಿ ಹೇಳ್ತವೆ 500ಕ್ಕಿಂತ ಕೆಳಗಡೆ ಇಳಿದೇಡಿ ಹತ್ತಿದ್ದು ಮತ್ತು ಮುಖ್ಯವಾಗಿ ಸದಸ್ಯತ್ವಗಳು ಹೆಚ್ಚಾಗಬೇಕು ಆಸಕ್ತರನ್ನ ಹುಡ್ಕೊಂಡೋಗಿ ನಾವು ಮಾಡಬೇಕು ನಾವು ಓಡಾಡಬೇಕಾದ್ರೆ ಗೊತ್ತಾಗತ್ತೆ ಅಲ್ಲಿ ಇಲ್ಲಿ ನಾವು ಮತದಾನ ಕೇಳಕ್ಕೆ ಹೋದಾಗ ಸರ್ ನಮ್ಮ ಸದಸ್ಯತ್ವ ಇಲ್ಲ ಅಥವಾ ನಾವು ಸದಸ್ಯತ್ವ ಮಾಡ್ಕೊಂಬಂದು ಕೊಡಿ ಅಂತ ಯಾರ ಕೈಗೋ ನಾವು ಅರ್ಜಿಯನ್ನು ತುಂಬಿ ದುಡ್ಡು ಕೊಟ್ಟಿದ್ವಿ ನಮ್ಮ ಸದಸ್ಯತ್ವ ಸೇರ್ಪಡೆ ಆಗಿಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ನೋವು ಕೊಡ್ತಕ್ಕಂಥ ವಿಚಾರಗಳು ಆದ್ದರಿಂದ ಅದಕ್ಕೂ ಒಂದು ಮಾರ್ಗಸೂಚಿಯನ್ನು ನಾನು ಮುಖ್ಯವಾಗಿ ಹೇಳ್ತಿದ್ದೆ ಯಾಕಂದರೆ ಸದಸ್ಯತ್ವ ಅರ್ಜಿ ಏನು ಶುಲ್ಕ ನಾವು ಕಟ್ಟಬೇಕು ಅದು ಕೇಂದ್ರ ಸಾಹಿತ್ಯ ಪರಿಷತ್ತಲ್ಲೇ ಕಟ್ಟಬೇಕು ಅದೊಂದು ಸಮಸ್ಯೆ ಇದೆ ಅದು ಆ ಕಾರಣಕ್ಕಾಗಿ ಏನಾಗುತ್ತೆ ಇಲ್ಲಿ ಯಾರಾದರೂ ಸದಸ್ಯತ್ವ ಶುಲ್ಕ ಕೊಟ್ಟಾಗ ಕೆಲವು ಬಾರಿ ಅಲ್ಲಿ ತಲುಪಿಸ್ತಕ್ಕಂಥ ವಿಚಾರದಲ್ಲಿ ವ್ಯತ್ಯಾಸಗಳಾಗಿರ್ತವೆ ಅದಕ್ಕೆ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ
ಜಿಲ್ಲಾ ಸಮ್ಮೇಳನಗಳಾಗೋ ದಿನ ಅಥವಾ ತಾಲೂಕು ಸಮ್ಮೇಳನಗಳಾಗೋ ದಿನ ನಾವು ಕೇಂದ್ರ ಸಾಹಿತ್ಯ ಪರಿಷತ್ನ ಒಂದು ಅನುಮೋದನೆಯನ್ನು ಪಡೆದುಕೊಂಡು ಅವತ್ತಿನ ದಿನ ಮಾತ್ರ ಅಲ್ಲಿ ಅಲ್ಲೇನೆ ಆ ಸ್ಥಳದಲ್ಲೇ ಸದಸ್ಯತ್ವ ಕೊಡತಕ್ಕಂತ ಕೆಲಸ ಅಲ್ಲೇ ಶುಲ್ಕ ಕೊಟ್ಟು ರಸೀದಿ ಪಡೆದುಕೊಂಡು ಮಾಡತಕ್ಕಂತ ಕೆಲಸದ ಬಗ್ಗೆ ಸಹ ನಮಗೆ ಆಲೋಚನೆ ಇದೆ ಒಂದು ಕೌಂಟರ್ಸ್ ಅನ್ನು ಮಾಡಬೇಕು ಅಂತ ಸಹ ಅನ್ಕೊಂಡಿದ್ದೆ ಸದಸ್ಯತ್ವ ಕೌಂಟರ್ ಇರಬಹುದು ಅಥವಾ ಹಲವಾರು ಮಂದಿ ಹತ್ರ ಗುರುತಿನ ಚೀಟಿಗಳಿಲ್ಲ ಅದು ಸಮಸ್ಯೆ ಇದೆ ಹಲವಾರು ಮಂದಿ ವಿಳಾಸ ಬದಲಾವಣೆಗಳು ಮಾಡ್ಕೊಂಡಿರಾ ಮತದಾನ ಮಾಡಕ ಹೋದಾಗ ಸಮಸ್ಯೆಗಳಾಯಿತು ಈ ರೀತಿ ಎಲ್ಲ ಸದಸ್ಯತ್ವ ಕುರಿತಾಗಿರತಕ್ಕಂತ ಸಮಸ್ಯೆಗಳು ಏನಿದೆ ಅದಕ್ಕೂ ಸಹ ನಾವು ಒಂದು ಕ್ರಮಬದ್ಧವಾಗಿರತಕ್ಕಂತ ಒಂದು ದಾರಿಯನ್ನು ಸುಗಮವಾಗಿರತಕ್ಕಂತ ದಾರಿಯನ್ನು ಕಂಡುಕೊಳ್ಳತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ಅನ್ಕೊಂಡಿದೆ ಜೊತೆಗೆ ಇನ್ನು ನಮ್ಮ ಜೊತೆ ದೊಡ್ಡ ಒಂದು ಥಿಂಕ್ ಟ್ಯಾಂಕ್ ಇದೆ ನನ್ನ ಒಬ್ಬನ ಅನುಭವ ನನ್ನ ಕನಸುಗಳು ಕೆಲವು ಅಷ್ಟೇನೆ ಆದರೆ ನನ್ನ ಒಟ್ಟಿಗೆ ಇರತಕ್ಕಂಥವ್ರು ಇನ್ನೂ ಹಲವಾರು ದೊಡ್ಡ ದೊಡ್ಡ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಸಾಹಿತ್ಯ ಪರಿಷತ್ತನ್ನು ಕಟ್ಟೋದಕ್ಕಾಗಿ ಹಲವಾರು ಹಿರಿಯಿದ್ದಾರೆ ನನಗಿಂತೂ ಹೆಚ್ಚು ಯೋಚನೆ ಮಾಡ್ತಿರ್ತಕ್ಕಂಥವ್ರು ಇದ್ದಾರೆ ಸಾಹಿತ್ಯ ಪರಿಷತ್ ಬಗ್ಗೆ ಒಳಿತಿನ ಬಗ್ಗೆ ಏಳಿಗೆ ಬಗ್ಗೆ ಅವ್ರು ಸದಾ ಅವ್ರ ಕನಸಿದೆ ಅವರಿಗೆ ಈಗಾಗಲೇ ನಾವು ಅವ್ರನ್ನೆಲ್ಲ ಗುರುತಿಸಿದ್ದೇವೆ ಈಗಾಗಲೇ ಒಂದು ದೊಡ್ಡ ಕ್ರಿಯಾ ಯೋಜನೆ ಸಹ ಸಿದ್ಧವಾಗ್ಬಿಟ್ಟಿದೆ ಮೊದಲನೇ ಗೆಲ್ತೀವಿ ಗೆದ್ದ ಮೇಲೆ ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ದೊಡ್ಡ ಒಂದು ಯೋಜನೆಯನ್ನು ಕ್ರಿಯಾ ಯೋಜನೆಯನ್ನು ಹಾಕ್ಕೊಂಬಿಟ್ಟಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲ ಹಿರಿಯರನ್ನು ಒಳಗೊಂಡಂಥ ಒಂದು ಸಭೆಗಳನ್ನು ನಾವು ಸೇರಿಕೊಂಡು ಎಲ್ಲರ ಸಲಹೆಗಳನ್ನು ಪಡ್ಕೊಂಡು ಎಲ್ಲರ ಅನುಭವವನ್ನು ನಾವು ಅವರಿಂದ ನಾವು ಪಡ್ಕೊಂಡು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಅತ್ಯಂತ ಪಾರದರ್ಶಕವಾಗಿ ಮುಖ್ಯವಾಗಿ ಅತ್ಯಂತ ಪಾರದರ್ಶಕವಾಗಿ ಎಲ್ಲೂ ಏನೂ ಸೋರಿಕೆ ಆಗೋದಕ್ಕೆ ಅವಕಾಶ ಇಲ್ಲದಂತೆ ಏನೇ ಉಳಿಕೆ ಆಗಲಿ ಮತ್ತೊಂದು ಕಾರ್ಯಕ್ರಮ ಮಾಡೋಣ ಯಾಕಂದರೆ ಆಗಲೇ ನಗರಸರ ಹೇಳ್ತಿದ್ರು ಒಂದು ಕೋಟಿ ಬರುತ್ತೆ ಅನುದಾನ ಅಂತ ಐದು ಮುಂದಿನ ಐದು ವರ್ಷಗಳಿಗೆಲ್ಲ ಒಂದು ಕೋಟಿ ಬರುತ್ತೆ ನಿಜ ಒಂದು ಕೋಟಿ ಏನಕ್ಕೂ ಸಾಕಾಗಲ್ಲ ಕಾರಣ ಏನು ಅಂತಂದರೆ ಮುಳಬಾಗಲು ತಾಲೂಕು ಸಮ್ಮೇಳನ ನಡೀಬೇಕು ಅಂದರೆ ಒಂದು ಲಕ್ಷ ಕೊಡ್ತಾರೆ ಒಂದು ಲಕ್ಷದಲ್ಲಿ ಟಿ ಡಿ ಎಸ್ ಇವೆಲ್ಲ ಕಟ್ಟಾಗ್ತವೆ ಜಿ ಎಸ್ ಟಿ ಎಲ್ಲ ಕಟ್ಟಾಗತ್ತೆ ಎಲ್ಲ ಕಟ್ಟಾದಮೇಲೆ ಉಳಿತಕ್ಕಂಥ ಅಮೌಂಟಲ್ಲಿ ಖಂಡಿತವಾಗಿ ಸಮ್ಮೇಳನ ನಡೆಸೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಏನು ಮಾಡ್ತಾರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಪದಾಧಿಕಾರಿಗಳು ದಾನಿಗಳು ಬರೀ ಹೋಗ್ತಾರೆ ಹಲವಾರು ಉದ್ಯಮಿಗಳಿರ್ಬೋದು ಮುಖಂಡರಿರ್ಬೋದು ಕನ್ನಡಕ್ಕಾಗಿ ಸದಾ ಸಹಾಯ ಮಾಡ್ತಕ್ಕಂಥ ನೆರವೊದಗಿಸ್ತಕ್ಕಂಥ ಮಹನೀಯರ ಹತ್ರ ಹೋದಾಗ ಅವ್ರ ದುಡ್ಡುಗಳೇನು ಕೊಡ್ತಾರೆ ಪ್ರತಿಯೊಂದು ದುಡ್ಡುಗೂ ಅವ್ರು 100 ರೂಪಾಯಿ ಕೊಡಲಿ 500 ರೂಪಾಯಿ ಕೊಡಲಿ 1,000 ರೂಪಾಯಿ ಕೊಡಲಿ ಸಮ್ಮೇಳನ ಮುಗಿದ ನಂತರ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಲೆಕ್ಕಪತ್ರಗಳನ್ನು ಒಪ್ಪಿಸ್ತಕ್ಕಂಥ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿಯೂ ತರ್ತೇವೆ ಎಲ್ಲೂ ಸಹ ಸೋರಿಕೆ ಆಗಬಾರ್ದು ಬಹುಶಃ ಜಾಸ್ತಿ ಅಮೌಂಟ್ ಕಲೆಕ್ಟ್ ಆಯಿತು ಕಾರ್ಯಕ್ರಮಕ್ಕೆ ಕಡಿಮೆ ಖರ್ಚಾಯಿತು ಉಳಿಕೆ ಅಮೌಂಟಲ್ಲಿ ಇನ್ನೊಂದಷ್ಟು ಕನ್ನಡ ಕಾರ್ಯಕ್ರಮಗಳು ಇನ್ನೊಂದಷ್ಟು ಕನ್ನಡ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಗೆಲುವಿಗಾಗಿ ಯಾವ ರೀತಿ ತಾವೆಲ್ಲನೂ ಬದ್ಧತೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನೀವು ದುಡಿದಿದ್ದೀರಿ ಇದೇ ರೀತಿ ನಿಮ್ಮ ಸಹಕಾರ ಮುಂದಿನ 5 ವರ್ಷಗಳಿರಲಿ ನಾವು ಯಾರೂ ಅಧಿಕಾರದ ಬಗ್ಗೆ ಆಸೆ ಪಡ್ತಕ್ಕಂಥದ್ದು ಬೇಡ ಅಧಿಕಾರ ಬರುತ್ತೆ ಹೋಗತ್ತೆ ಅವಕಾಶ ಸಿಗಲಿ ಸಿಗದೆ ಹೋಗಲಿ ಮತ್ತು ದೀರ್ಘಾವಧಿಯ ಅವಕಾಶ ಇದೆ ಈಗ ಮುಂದೆ ಎಲ್ಲ 3 ವರ್ಷ ಇರ್ತಿತ್ತು ಈಗ 5 ವರ್ಷ ನಮ್ಗೆ ಅವಕಾಶ ಸಿಗ್ತದೆ ನಮ್ಮ ಮುಂದೆ 5 ವರ್ಷದ ದೀರ್ಘಾವಧಿ ಇದೆ ಬಹುಶಃ ಅದು ಇನ್ನೊಂದು 6 ತಿಂಗಳು ಎಕ್ಸ್ಟೆಂಡ್ ಆಗಿ 5.5 ವರ್ಷ ತನಕ ಸಿಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಅದಕ್ಕೆ ಎಲ್ಲರಿಗೂ ಅವಕಾಶ ಸಿಗೋ ರೀತಿಯಲ್ಲಿ ನಾವು ಆಲೋಚನೆಗಳನ್ನು ಮಾಡ್ತೇವೆ ಆದರೆ ಸಿಗಲಿ ಸಿಗದೆ ಹೋಗಲಿ ಎಲ್ಲರೂ ಒಗ್ಗಟ್ಟಲ್ಲಿ ಇರಬೇಕು ನಾವು ಎಲ್ಲರ ಒಗ್ಗಟ್ಟಿನಿಂದ ನಾವು ಇದ್ದು ಮುಂದಿನ ದಿನಗಳಲ್ಲಿ ಮುಳುಬಾಗಲು ಭಾಗದಲ್ಲಿ ಅತ್ಯಂತ ಹೆಚ್ಚು ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ತಾವೆಲ್ಲ ನನಗೆ ಬೆನ್ನೆಲುಬಾಗಿರ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಗೆಲುವಿನಲ್ಲಿ ನಿಮ್ಮ ಗೆಲುವನ್ನು ಕಂಡುಕೊಂಡಿರೋದಕ್ಕಾಗಿ ನನ್ನ ಗೆಲುವಿಗೆ ಅಗಲಿರೋ ಶ್ರಮಿಸಿರೋದಕ್ಕಾಗಿ ಇವತ್ತು ನನ್ನ ಇಲ್ಲಿ ಕರೆಸಿ ನೀವು ಅಭಿನಂದನೆ ಮಾಡ್ತೀರ ನಿಜಕ್ಕೂ ಇದು ನನಗೆ ನನ್ನ ಮನಸ್ಸಿಗೆ ಅನಿಸೇ ತಪ್ಪಿದು ನಾನು ನಿಮ್ಮೆಲ್ಲರನ್ನೂ ಅಭಿನಂದಿಸಬೇಕಾಗತ್ತೆ ನೀವು ಪ್ರತಿಯೊಬ್ಬರಿಗೂ ನಾನು ನೀವು ನನಗೇನು ಇವತ್ತು ಆರಾಕಕ್ಕೆ ಬರ್ತೀರಾ ನಾನು ನನ್ನ ಮನಸ್ಸಿಗೆ ತೃಪ್ತಿ ಆಗ್ತಿಲ್ಲ ಅದು ಪ್ರತಿಯೊಬ್ಬರನ್ನೂ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ಖಂಡಿತವಾಗಿ ಇವತ್ತು ನೀವು ನನ್ನ ಸಿಕ್ಕಿರ್ಬೋದು ಮಾತನಾಡ್ಬೋದು ನಾನು ನಿಮ್ಮನ್ನು ಅಭಿನಂದಿಸ್ಬೋದು ಆದರೆ ಮತ್ತೊಮ್ಮೆ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕರೆ ಮಾಡಿ ನಾನು ಇನ್ನೊಂದು ಸಮಯ ಇನ್ನೊಂದು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೆ ಖಂಡಿತವಾಗಿ ನಿಮ್ಮ ಒಂದು ಸಹಕಾರವನ್ನು ಸದಾಕಾಲ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ ನೀವು ಯಾವ ಒಳ್ಳೆಯ ಉದ್ದೇಶಕ್ಕಾಗಿ ನನಗೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿರುತ್ತೆ ಖಚಿತವಾಗಿಯೂ ನಿಮ್ಮೆಲ್ಲ ಆಶೋತ್ತರಗಳನ್ನು ಅದನ್ನು ಈಡೇರಿಸ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕಾಗಿ ತಮ್ಮೆಲ್ಲರಿಗೂ ಅಭಿವಾರಿಯಾಗಿರ್ತಾನೆ ಧನ್ಯವಾದಗಳು ಜಯ